ಪ್ರಚಾರ ಭಾಳ ಜೋರಾಗಿ ನಡೀತಾ ಇದೆ. ಒಟ್ಟಾರೆಯಾಗಿ ನಮ್ಮ ನಿರೀಕ್ಷೆಗೂ ಮೀರಿ ಜನ ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಇನ್ನಷ್ಟು ಬಲ ಬಂದಿದೆ. ಖಂಡಿತ ಭಾರಿ ಬಹುಮತದಿಂದ ನಮ್ಮ ಸಮ್ಮಿಶ್ರ ಸರ್ಕಾರದ ಒಮ್ಮತದ ಅಭ್ಯರ್ಥಿ ಗೆಲ್ತಾರೆ. ಲಿಂಗಪ್ಪ ಅವರ ಪುತ್ರ ನಿಂತಿರೋದಲ್ಲಿ, ಸೊ ಹೇಗೆ ನಿಮಗೆ ಒಂದು ಕಡೆ ಬದಲಾದ ಸಂದರ್ಭದಲ್ಲಿ ಕೂಡ ಅವ್ರು ನಿಂತಿರೋದ್ರಿಂದ ಒಂದಷ್ಟು ಅಸಮಾಧಾನರು ಇದ್ದಾರೆ, ಅವ್ರು ನಮಗೆ ಬರ್ತಾರೆ ಅಂತ ಅವರು ಕೂಡ ಆತ್ಮವಿಶ್ವಾಸದಲ್ಲಿದ್ದಾರೆ. ನೋಡಿ, ಅವರಿಗೆ ಅಸಮಾಧಾನ ಇತ್ತು, ಅವ್ರು ಹೋಗಿ ನಿಂತ್ಕೊಂಡಿದ್ದಾರೆ. ಲಿಂಗಪ್ಪನವ್ರು ಏನು ಕ್ಯಾನ್ವಾಸ್ ಮಾಡ್ತಾ ಇಲ್ಲ ಅವ್ರ ಪರವಾಗಿ. ಸೊ ಯಾರೇ ಏನೇ ಹೇಳಿದ್ರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಈ ಬಾರಿ ಏನು ಸಮ್ಮಿಶ್ರ ಸರ್ಕಾರ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿದೆ ಅದರಂತೆ ಮಾಡ್ತಾರೆ. ಎಲ್ಲ ಒಂದು 5-10% ವ್ಯತ್ಯಾಸ ಆಗ್ಬೋದು, ಅದನ್ನು ಸರಿಪಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಡಿ ಕೆ ಸುರೇಶ್ ಅವರ ಮುಖದಲ್ಲಿ ತುಂಬ ಖುಷಿ ಇದೆ, ಆದರೂ ಕೂಡ ಬೇರೆ ಥರದ್ದು ಏನಾದರೂ ಲೆಕ್ಕಾಚಾರಗಳಿದಾವೆ ಅಥವಾ ಏನು ಅಂತ ಈ ಸಂದರ್ಭ? ಏನಿಲ್ಲ, ಕಷ್ಟಪಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ, ಈಗ ಎಲ್ಲದಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡ್ತಾ ಇದೆ. ಅದು ಬಿಟ್ಟು ಬೇರೆ ಇನ್ನೇನಿದೆ? ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಒಳ್ಳೆಯದಾಗಬೇಕು, ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿರಬೇಕು. ಇವತ್ತು ನಮ್ಮ ನಾಯಕರು ಏನು ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಇರ್ಬೋದು, ಪರಮೇಶ್ವರ್ ಇರ್ಬೋದು, ನಮ್ಮ ದಿನೇಶ್ ಗುಂಡೂರಾವ್ ಇರ್ಬೋದು, ನಮ್ಮ ಸೂಚನೆ ಏನು ಕೊಟ್ಟಿದ್ದಾರೆ ಅವರ ಪ್ರಕಾರ ಕೆಲಸ ಮಾಡ್ತಾ ಇದ್ದೀವಿ. ಅವರು ಕೂಡ ಒಂದು ದಿನ ಡಿ ಕೆ ಶಿವಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಅವರು ಒಂದು ದಿನ ಪ್ರಚಾರಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಎರಡು ಕಡೆ ಬಹಿರಂಗ ಸಭೆಗಳನ್ನ ಮಾಡ್ತಾ ಇದ್ದೀವಿ. ಇದು ಬೇರೆ ಹೊರತಾಗಿ ರಾಮುಲು ಅವರು ಒಂದು ಮಾತಾಡಿದ್ದಾರೆ, ಕನಕಪುರದ ಗೌಡ್ರು ಇಲ್ಲಿ ಬಂದು ಪಾಳೆಗಾರಿಕೆ ಮಾಡ್ತಿದ್ದಾರೆ ಅಂತ ಏನು ಹೇಳ್ತಾರೆ? ಅವ್ರಿಗೆ ಏನಾಗಿದೆ, ಸ್ವಲ್ಪ ಸ್ಥಿಮಿತ ಕಳ್ಕೊಂಡಿದ್ದಾರೆ ಅಂತ ಕಾಣಿಸ್ತದೆ. ಚುನಾವಣೆಯ ರಾಜಕಾರಣದಲ್ಲಿ ಅವರು ಸ್ವಲ್ಪ ಆವೇಶದಿಂದ ಮತಗಳ ಕ್ರೋಢೀಕರಣ ಮಾಡಲಿಕ್ಕೆ ಬೇರೆ ಬೇರೆ ಆರೋಪಗಳನ್ನು ಮಾಡಿ ಮತವನ್ನು ಗಳಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಬಹುಶಃ ಅದು ಯಶಸ್ಸಾಗಲ್ಲ ಅಂತ ಕಾಣಿಸ್ತದೆ. ರಾಜ್ಯದ ಜನ ಮತ್ತು ಬಳ್ಳಾರಿ ಜಿಲ್ಲೆಯ ಜನ ನೋಡ್ತಾ ಇದ್ದಾರೆ ಪ್ರತಿಯೊಂದನ್ನು. ಯಾತಕ್ಕೋಸ್ಕರ ಆಡದೇ ಇರೋ ಮಾತನ್ನೆಲ್ಲನೂ ಆಡಿಸ್ಬೇಕು ಅಂಥೇಳಿ ಪ್ರಚೋದನೆ ಮಾಡ್ತಕ್ಕಂಥ ಒಂದು ಕೆಲಸನ ಶ್ರೀರಾಮುಲು ಅವರು ಮಾಡ್ತಾಯಿದ್ದಾರೆ, ಅದು ಒಳ್ಳೆಯದಲ್ಲ. ಶ್ರೀರಾಮುಲು ಮುಖ್ಯಮಂತ್ರಿ ಬಹುಶಃ ಭವಿಷ್ಯ ಆಗ್ಬೋದು ಅಂತಕ್ಕಂಥ ಒಂದು ಮಾತು ಸೋಮಣ್ಣವರು, ದೇವ್ರು ಒಳ್ಳೇದು ಮಾಡಲಿ, ಆಗಲಿ, ಯಾರು ಬೇಕಾದ್ರೂ ಆಗ್ಬೋದು. ಸೋಮಣ್ಣವರು ಆಗಬೇಕು ಅನ್ನೋದು ನಮ್ಮ ಚಿಂತನೆ, ಆಸೆ. ಒಳ್ಳೆ ನಾಯಕರು ನಮ್ಮ ಹಿರಿಯರು, ಅವರು ಆಗಬೇಕು. ಶ್ರೀರಾಮುಲು ಅವರು ಒಳ್ಳೆ ನಾಯಕರು, ಅವರು ಆಗಬೇಕು. ಯಾರು ಬೇಕಾದ್ರೂ ಆಗ್ಬೋದು.